ಸರ್, ನಿಮ್ಮ ಹತ್ರ ಮಾತಾಡ್ಬೋದಾ? ಫ್ರೀ ಇದ್ದೀರಾ ಇವಾಗ? ಮಾತಾಡ್ಬೋದಾ ಮಾತಾಡ್ಬೋದು. ಏನ್ ವಿಚಾರ ಸರ್? ನಾನು ಮದುವೆ ವಿಚಾರ ಮಾತಾಡ್ಬೇಕಂತ ಇದ್ದೀನಿ. ನಾನು ನಿಮ್ದು ವ್ಯೂಸ್ ಆಡಿಯೋಸ್ ಎಲ್ಲ ಕೇಳ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ. ನಿಮ್ ಹತ್ರ ಮಾತಾಡ್ಬೇಕು ಅಂತ ನಿಮ್ಗೆ ಒಂದ್ 3-4 ಇವಾಗ ಸಿಕ್ತು. ನಾನು 8 ವರ್ಷದಿಂದ ಒಂದ್ ಹುಡುಗನ ಇಷ್ಟಪಡ್ತಾ ಇದ್ದೆ. ಅವನು ಬೇರೆ ಹುಡುಗಿನ ಮದ್ದೆ ಆಗಿದ್ದಾನೆ. ಬಟ್ ಅಂದ್ರೂ ಇವಾಗೂ ಅಷ್ಟೇ, ನನ್ ಕನ್ಸಲ್ಲೆಲ್ಲ ಬರ್ತಾನೆ ಅವನೇ. ನನಗಂದ್ರೂ ಮನ್ಸಿಲ್ಲ ಬೇರೆಯವ್ರನ್ನ ಮದ್ದೆ ಆಗಕ್ಕೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಮೋಸ ಮಾಡ್ದ? ಯಾಕೆ ಮೋಸ ಮಾಡ್ದ ಅಂತ ನನಗ್ ಗೊತ್ತಿಲ್ಲ ಸರ್. 8 ವರ್ಷ ಇಷ್ಟಪಟ್ಟ ಮೇಲೆ ಮೋಸ ಮಾಡ್ತಾ? ಹೇಳಲೇ ಇಲ್ವಾ ರೀಸನ್? ರೀಸನ್ ಹೇಳಿಲ್ಲ ಏನಕ್ಕೆ ಏನು ಅಂತ. ನಾನು ಎಷ್ಟು ಕೇಳಿದೆ, ರೀಸನ್ ಹೇಳಿಲ್ಲ ಅವನು. ಅವ್ರ ಹೆಂಡತಿಗೆ ಗೊತ್ತಾಯ್ತು ಕತೆ? ಅವ್ರ ಹೆಂಡತಿ ಗೊತ್ತಿಲ್ಲ ಸರ್. ನಾನು ಅದ್ರ ನಾನು ಮಾತಾಡ್ತಿಲ್ಲ. 1.5 ವರ್ಷ ಆಯ್ತು ಮಾತಾಡಿ. ನಾನು ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ. ಅದಕ್ಕೆ ನಾನೇ ಸುಮ್ನೆ ಆಗ್ಬಿಟ್ಟೆ. ನಂಗೆ ಬೇರೆಯವ್ರನ್ನ ಮದ್ವೆ ಆಗಕ್ಕೂ ನಮ್ಮಪ್ಪ ತುಂಬಾ ಫೋರ್ಸ್ ಮಾಡ್ತಾರೆ ಮನೇಲೆ. ಮದ್ವೆ ಆಗು ಮದ್ವೆ ಏನ್ ಆಗು ಮಾಡೋದು? ಮದ್ವೆ ನಿನ್ನ ಆಗು. ತಲೆಯಲ್ಲಿ ಅಜ್ಞಾನ ತುಂಬಿಕೊಂಡಿದೆ. ಅಜ್ಞಾನ ತುಂಬಿಕೊಂಡಾಗ ಕೊರಗು ಮಾಡತ್ತೆ ಜೀವನ, ಜಗತ್ತು ಬದುಕೋಕ್ ಬಿಡೋದಿಲ್ಲ. ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ ಶಿಶುನಾಳ ಶರೀಫರು ಹೇಳಿದ್ದು ಸುಮ್ ಸುಮ್ನೆ ಅಲ್ಲ, ನಿಮ್ಮಂತ ಅವರ ಅಜ್ಞಾನದಿಂದ ಅಲ್ಲ. ಎವ್ರಿಬಡಿ ಇಸ್ ಯುನೀಕ್, ನೋ ಬಡಿ ಇಸ್ ಸಿಮಿಲರ್ ಟು ಅದರ್. ಯು ಆರ್ ನಾಟ್ ಇನ್ ಲವ್ ವಿತ್ ಎ ಪರ್ಟಿಕ್ಯುಲರ್ ಪರ್ಸನ್ ಆಸ್ ಯು ಇಮ್ಯಾಜಿನ್. ಯು ಆರ್ ಇನ್ ಲವ್ ವಿತ್ ಲವ್ ಇಟ್ ಸೆಲ್ಫ್. ಪ್ರತಿಯೊಬ್ಬರೂ ತನ್ನದೇ ಆದ ವ್ಯಕ್ತಿತ್ವ ಹೊಂದಿರ್ತಾರೆ, ಪ್ರತಿಯೊಬ್ಬರು ಬೇರೆ ಇರ್ತಾರೆ. ಆದ್ರೆ ಪ್ರತಿ ಗಂಡಿನಲ್ಲಿ ಗಂಡು ಲಕ್ಷಣ ಇರ್ಬೋದು, ಹೆಣ್ಣಿನಲ್ಲಿ ಹೆಣ್ಣು ಲಕ್ಷಣ ಇರುತ್ತೆ. ನೀನು ಆತನಲ್ಲಿರುವ ಆತನಲ್ಲಿರುವ ಒಂದು ಮ್ಯಾನ್ಲಿನೆಸ್ ನ ಇಷ್ಟಪಟ್ಟಿದ್ಯಾ? ಅದೇ ಜಗತ್ತು ಅನ್ಕೊಂಡ್ಬಿಟ್ಟಿದ್ಯಾ? ಅದು ಊಹೆ ಮಾಡ್ಕೊಂಡಿದ್ಯಾ? ನೀನು ಊಹೆ ಮಾಡ್ಕೊಂಡು ಅವನ್ ಇಷ್ಟಪಟ್ಟೆ ಅವನ್ ಒಳ್ಳೆಯವನು ಅಂತ, ಆದ್ರೆ ಅವನ್ ಕೆಟ್ಟವನಾದ ಅಂದ್ರೆ ನಿನ್ನ ಊಹೆ ತಪ್ಪಾಗಿತ್ತು. ಆ ಊಹೆಯ ಮೇಲೆ ಪ್ರೀತಿ, ಯು ಆರ್ ಇನ್ಫ್ಯಾಚುಯೇಷನ್ ಆಗೋಗಿತ್ತು ನಿನಗೆ. ಅಂದ್ರೆ ಈ ಊಹೆನ ಊಹೆನೆ, ಒಬ್ಬ ಮನುಷ್ಯ ಇವನು ವೀರ ಅಂತ ಊಹೆ ಮಾಡ್ಕೊಳ್ಳೋದು, ಒಬ್ಬ ಮನುಷ್ಯ ಇವನು ತುಂಬಾ ಸುಳ್ಳೇ ಹೇಳೋದಿಲ್ಲ ಅಂತ ತಿಳ್ಕೊಳ್ಳೋದು, ಅವ್ನು 2-3 ಸುಳ್ಳು ಹೇಳಿದ್ರೆ ಕ್ಷಮಿಸ್ಕೊಂಡು ಹೋಗ್ಬಿಡುದು, ಅಯ್ಯೋ ಅದು ತಪ್ಪು, ಅದಕ್ಕೆ ನೀನೇ ಕಾರಣ ಹುಡ್ಕೊಂಡ್ಬಿಡುದು. ಅವನು ಅಪ್ರತಿಮ ಮೋಸಗಾರ, 8 ವರ್ಷ ನಿನ್ನ ಜೊತೆ ಇದ್ದು ಮೋಸ ಮಾಡ್ದ, ಆರಾಮಾಗಿ ಬೇರೆ ಹುಡುಗಿನ ಮದುವೆ ಆಗ್ಬಿಟ್ಟ. ಅಂತವನನ್ನ ಇನ್ನೂ ನೀನು ಕ್ಷಮಿಸ್ಕೊಂಡು ಇವನೇ ರಾಜ, ಇವನೇ ಇಂದ್ರ, ಇವನೇ ಚಂದ್ರ ಅನ್ಕೊಂಡ್ರೆ ನಿನ್ನಷ್ಟು ಮೂರ್ಖಗಳು ಇನ್ನು ಜಗತ್ತಲ್ಲಿ ಇನ್ಯಾರು ಇಲ್ಲ. ಅಂದ್ರೆ ನಿನ್ನ ಕಣ್ಣೆದುರುಗಡೆ ತಪ್ಪು ಮಾಡಿದ್ರು ಎದುರು ಮನುಷ್ಯನದು ತಪ್ಪುವಿನ ಅವಂದಲ್ಲ ಅಂತ ತಿಳ್ಕೊಂಡೆ. ನಿಮ್ಮ ತಂದೆಯ ಮನಸ್ಸಿಗೆ ನೋವು ಮಾಡಿದೆ ಸಾಕಿದ್ದಕ್ಕೆ. ಅವರೇನು ಇವನ್ನ ಮದುವೆ ಆಗಿದ್ರೆ ನಿನ್ನ ಬೇಡ ಅಂತಿರ್ಲಿಲ್ಲ. ನೀನು ಆಯ್ತು ಒಂದು ಚಾನ್ಸ್ ಕೊಟ್ಟೆ, ಅವನ್ ಅದನ್ನ ತಪ್ಕೊಂಡ್ರೆ ಅಲ್ಲಿಗೆ ಬಿಟ್ಬಿಡ್ಬೇಕು. ಯಾಕಂದ್ರೆ ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಪವಿತ್ರ, ಅದು ನಿನ್ನನ್ನು ಮದುವೆ ಆಗುವ ಗಂಡಿಗೆ ಅದು ಸೀಮಿತ. ನಿನಗ್ ಗೊತ್ತು ನೀನ್ ಎಷ್ಟು ಪವಿತ್ರ ಅಂತ. ಅವನು ಅದಕ್ಕೆ ಅನರ್ಹ, ಅನರ್ಹನಿಗೆ ಅರ್ಹತೆಯ ಜಾಗ ಇನ್ನು ಕೊಟ್ಟಿರೋದ್ರಿಂದ ಕನ್ಸಲ್ ಬರ್ತಾನ. ಅವನು ಅಯೋಗ್ಯ ಅಂತ ತಿಳ್ಕೊಂಡ್ರೆ ಅವನ್ ಕನ್ಸಲ್ ಬರೋದಿಲ್ಲ. ನಿನಗೆ ನಿಮ್ಮ ತಂದೆ ಹೇಳದಂಗೆ ನಿನ್ನ ವಿಚಾರ ತಿಳಿದು ನಿನ್ನನ್ನು ಮದುವೆ ಆಗುವ ಹುಡುಗರು ಬೇಕಾದಷ್ಟು ಜನ ಇರ್ತಾರೆ, ಅವರಿಗೆ ಗೌರವ ಕೊಡು. ಅವನಲ್ಲಿ ಇಲ್ದೇ ಇರುವಂತ ಒಂದು ಶ್ರೇಷ್ಠ ಗುಣ ಇರುವಂತ ಹುಡುಗರು ಸಿಗ್ಬೋದು ನಿನಗೆ. ಎಲ್ಲರನ್ನು ಅಳಿಸ್ತಾ ಇರುವಂತ ಕ್ಯಾರೆಕ್ಟರ್ಸ್ ನೀವೆಲ್ಲ. ಮಾತಾಡ್ತಿದ್ರೆ ಭಯ ಬೀಳಿಸ್ತಾರೆ, ನಿಮ್ಮ ಅಪ್ಪನಿಗೂ ಭಯ ಆಗುತ್ತೆ ಈ ಹುಡುಗಿ ಏನಾಗ್ಬಿಡ್ತಾಳೋ ಏನೋ ಅಂತ. ಯಾಕಂದ್ರೆ ನಿನ್ನಲ್ಲಿರೋ ಆ ಕಲ್ಮಶ ತೆಗೆದು ಬಿಸಾಕಾಚೆ, ಅವನ ಅಸಹ್ಯವನ್ನ ತೆಗೆದು ಬಿಸಾಕು, ತಲೆಯಲ್ಲಿ ಕೊಳೆ ಇಟ್ಕೋಬೇಡ. ಒಂದ್ವೇಳೆ ನೀನು ಮೋಸ ಮಾಡಿದ್ರೆ ಅವನ ಕಡೆ ಅಯ್ಯೋ ಅನ್ಬೋದು, ಅವನು ನಿನಗೆ ಮೋಸ ಮಾಡಿದಾನೆ. ಮೋಸ ಅಂದ್ರೆ ನೀನ್ ಏನ್ ಮಾಡಿದ್ಯೋ ಗೊತ್ತಿಲ್ಲ, ನಿನ್ನನ್ನು ಮರೆತು ಅವನು ಬೇರೆಯವ್ರನ್ನ ಮದ್ವೆ ಆಗ್ಬೋದ ಅಂತ ಅವನು ಸಮ
ದನ ಹೇಳಬಹುದು, ಆದ್ರೆ ಅವನು ನಿನ್ನ ಮರಿಬಹುದು, ನೀನ್ ತಪ್ಪು ಮಾಡಿದ್ರೆ ಅಥವಾ ನಿನ್ನನ್ನು ಬಿಡಬಹುದು, ಆದ್ರೆ ಬೇರೆ ಮದುವೆ ಆಗುವ ಅರ್ಹತೆ ಅವನಿಗಿರ್ಲಿಲ್ಲ. ಗಂಡಸಾದವನು ತನ್ನನ್ನು ನಂಬಿ ತಾನು 8 ವರ್ಷ ಮಾತು ಕೊಟ್ಟ ಹುಡುಗಿ ತಾನು ಬೇರೆಯವ್ರನ್ನ ಮದುವೆ ಆದ್ಮೇಲೆ ತಾನು ಮದುವೆ ಆಗೋದು ಗಂಡಸ್ತನ. ಆ ಹುಡುಗಿ ಹಾಳಾಗಿ ಹೋಗ್ಲಿ ನನಗೇನು ಅಂತ ಬೇರೆ ಮದುವೆ ಆಗಿರೋರ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡ್ರೆ ನಿನ್ನ ವಂಶಕ್ಕೆ ಅವಮಾನ ನೀನ್ ಮಾಡ್ತಾ ಇರೋದು. ಇದ್ದು ಸಾಧಿಸು, ಈಸಿ ಜಯಿಸು, ನೀನು ಸಾಧನೆ ಮಾಡ್ಬೇಕಮ್ಮಿ. ನೀನು ನೀನೇನು ಅಂತ ನಿನಗೆ ಗೊತ್ತಿಲ್ಲ, ನಿನ್ನ ಪವಿತ್ರತೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ. ನಾನು ಇನ್ನೂ ಅವನಿಗೆ ನನ್ನ ಲೈಫ್ನ ಅರ್ಪಣೆ ಮಾಡ್ಬಿಟ್ಟಿದೀನಿ, ನಾನು ಅವನಿಗೆ ಅರ್ಪಣೆ ಅಂತ ತಿಳ್ಕೊಂಡಿದ್ದಕ್ಕೆ ನಿನ್ ಕನ್ಸಲ್ ಬರ್ತಾನ. ಅವನು ಕನ್ಸುವರೆಗೂ ಇಟ್ಕೋಬಾರ್ದಿಂತ ಅವ್ರನ್ನೆಲ್ಲ. ಅವನೇ ಏನು ಪ್ರಪಂಚದಲ್ಲ ಅವನೊಬ್ಬನೇ ಗಂಡು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಅವನು ಗಂಡೇ ಅಲ್ಲ, ಯಾಕೆಂದ್ರೆ ಯಾವತ್ತು ಹೆಣ್ಣಿಗೆ ಮೋಸ ಮಾಡಿದವನು ಗಂಡಸೇ ಅಲ್ಲ. ನನ್ನ ಹತ್ರ ಕೋಟ್ಯಾಧಿಪತಿಗಳು ಬರ್ತಾರೆ, ಅವ್ರಿಗೆಲ್ಲ ಕೆಲಸಗಳು ಹಾಳಾಗ್ತಾ ಇರತ್ತೆ. ಯಾಕೆ ಸರ್, ಯಾಕೆ ಸರ್ ಅಂತ ಕೇಳ್ತಾರೆ. ನೋಡ, ನೀನೇ ಯೋಚನೆ ಮಾಡೋದು, ನೀನ್ ಮಾಡಿದ್ಯಾ ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಹಿಂಗೆ ಹುಡುಗಿಯರಿಗೆ ಮೋಸ ಮಾಡಿರ್ತಾರೆ. ಮತ್ತೆ ಹೋಗಿ ಅವ್ರಿಗೆಲ್ಲ ಕ್ಷಮೆ ಕೇಳ್ಕೊಂಬ ಅಂತ ಹೇಳ್ತೀನಿ. ಅವನ್ ಎಲ್ಲ ಹುಡುಗಿರ್ಗು ಹೋಗಿ ಕ್ಷಮೆ ಕೇಳ್ಕೊಂಡ್ ಬಂದ್ಮೇಲೆ ಅವನ್ ಕೆಲ್ಸಗಳಾಗುತ್ತೆ. ಅರ್ಥ ಮಾಡ್ಕೋ, ಅವನಿಗೆ ನಿನಗ್ ಮೋಸ ಮಾಡಿದ್ದಕ್ಕೆ ಅವನಿಗೇನ್ ಶಾಂತಿ ಇರಲ್ಲ, ಅಥವಾ ನೀನ್ ಮೋಸ ಮಾಡಿದ್ರೆ ನಿನಗ್ ಶಾಂತಿ ಇರ್ಲಿಲ್ಲ. ಹೆಣ್ಣು ಗಂಡು ಯಾವ ಭೇದ ಇಲ್ಲ, ಆದ್ರೆ ನಿನ್ನ ವಿಚಾರದಲ್ಲಿ ನೀನ್ ಮಾಡ್ತಾ ಇರೋದು ತಪ್ಪು. ಅವನು ಅನರ್ಹನಾಗಿ ಅಯೋಗ್ಯನಾಗಿ ಅಸಭ್ಯನಾಗಿ ಬಿಟ್ಟೋಗಿದ್ದಾನೆ ನಿನ್ನ. ಅವನಿಗೆ ಅವನ ವಚನ ಮಾತಾಡಿ ನಮ್ ಟೈಮ್ ವೇಸ್ಟ್. ನಿನಗೆ ಯಾರಮ್ಮ ಆ ನಂಬರ್ ಕೊಟ್ಟಿದ್ದ ಅವ್ರ ಹತ್ರಂದು? ನಿನಗೇನು ನಮ್ಮ ಹತ್ರ ಯಾವ ಮುಖ ಮೂತಿ ನೋಡಿಲ್ಲ ಫೋನ್ ಮಾಡ್ತೀರಿ ಯಾರಮ್ಮ ನೀವೆಲ್ಲ? ಮುಖ ಮೂತಿ ನೋಡಿಲ್ಲ ನಂದು ಫೋನ್ ಮಾಡ್ತೀಯ ಯಾರು ನೀನು? ಯಾಕೆ ನನಗೇನು ಗೊತ್ತಿಲ್ಲ ನಿಮ್ ಬಗ್ಗೆ, ಯಾಕೆ ಫೋನ್ ಮಾಡ್ತೀರಿ? ಕರೆಕ್ಟ್ ಆಗಿದ್ರೆ ಇವಾಗ ಫಾಲೋ ಮಾಡ್ಬೇಕು. ನಿಮ್ ತಂದೆಗೆ ಕಳಿಸ್ತಾ ಇದೀಯ ನೀನು? ನೋಡಪ್ಪ, ನೀನು ಯಾರನ್ನ ನೋಡ್ತೀಯ? ನಾನು ಅವನಿಗೆ ಒಳ್ಳೆ ಪತ್ನಿಯಾಗಿ ಪ್ರೂವ್ ಮಾಡಿ ತೋರಿಸ್ತೀನಿ. ಅವನ ಮುಂದೆ ಎದ್ದು ನಿಂತ್ಕೊಳ್ಳಿ. ನೀನು ನಿನ್ ಗಂಡ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಪವರ್ಫುಲ್ ಆಗಿ ನೀವು. ಈ ವಿಷಯ ನಮ್ ತಂದೆಗೆ ಗೊತ್ತಿಲ್ಲ ಸರ್, ಬಟ್ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತು. ಅದೇ ಅವನಿಗ್ ಮದ್ವೆ ಆಗಿದೆ ಅಂತ ನಮ್ಮಪ್ಪಂಗೆಲ್ಲ ಗೊತ್ತಿಲ್ಲ. ನಾನೇನು ಹೇಳಿಲ್ಲ. ಇದು ಅದು ನೀನು ಹೇಳ್ಬೇಕು, ಏನಾಗತ್ತೆ? ಬೇಜಾರು ಮಾಡ್ಕೊಂತಾರೆ ಅಂತ. ಆಯ್ತು ಬಿಟ್ಬಿಡು, ನನ್ನ ಹತ್ರ ಯಾಕೆ ಮಾತಾಡ್ತೀಯ? ಟೈಮ್ ಪಾಸ್ ಶಾಕ್ ಅಬ್ಸರ್ಬರ್ ಅಹೋರಾತ್ರ ಯಾಕೆ ಮಾತಾಡ್ತೀನಿ? ನಮ್ಮ ಹತ್ರ ನಿಮ್ ತಂದೆನ್ ಮಾತ್ರ ಕಾಪಾಡ್ಬೇಕು, ನಾವೆಲ್ಲ ರೋಡಲ್ಲಿ ಬಿದ್ದಿದೀವ. ಇಲ್ಲ ಸರ್, ಎಷ್ಟು ಸೆಲ್ಫಿಶ್ ನೀವೆಲ್ಲ. ಅದೆಂಗೋ ನಿಮ್ ತಂದೆ ಹೇಳಲ್ಲ ನೀನು? ಏನದು, ಏನು ಕೇಳಿದ ತಕ್ಷಣ ನಿಮ್ ತಂದೆ ಏನು ಅನಾರೋಗ್ಯ ಬಂದ್ಬಿಡುತ್ತಾ? ಸತ್ಯ ಖುಷಿ ಪಡ್ತಾರೆ ಅವ್ರು, ಇನ್ನು ನಮ್ಮ ಮಗಳು ಸೇಫ್ ಆಗ್ಬಿಟ್ಲಿ ಇಂತ ಮೋಸಗಾರನಿಂದ ಅಂತ. ಆಕ್ಚುಲಿ ನೀವೆಲ್ಲ ನಿಜವಾಗ್ಲು ಶಾಕ್ ಅಬ್ಸಾರ್ಬರ್ ಅಂತ ತಿಳ್ಕೊಂಡಿದೀರಿ ಅಹೋರಾತ್ರನ. ಸೀರಿಯಸ್ ಆಗಿ ಅದನ್ನ ಬಳಸ್ಕೊಂಡು ನೀವು ಉದ್ಧಾರ ಆದ್ರೆ ಅವಾಗ ಅಹೋರಾತ್ರನಿಗೆ ಒಂದು ಹ್ಯಾಪಿನೆಸ್. ಆಯ್ತು ಬಿಡಮ್ಮ, ಏನಂತ ಹೇಳಿ ನಾನು. ಇವಾಗ ಏನ್ ಡಿಸೈಡ್ ಮಾಡಿದೆ ಹೇಳಿ ಇಷ್ಟೊತ್ತು ಮಾತಾಡಿದ್ದಕ್ಕೆ? ಅಪ್ಪ ಹೇಳಿದ್ ಮತ್ತೆ ಕೇಳ್ತೀನಿ ಅಂತ. ಇವತ್ತು ಅಪ್ಪನ ಮುಂದೆ ಹೋಗ್ಬಿಟ್ಟು ಅವನ್ ಮೋಸ ಮಾಡಿದಾನೆ, ಅವನ್ ಬೇರೆ ಮದ್ವೆ ಆಗಿದಾನಪ್ಪ, ನಾನು ನೀನ್ ಹೇಳದಂಗ್ ಕೇಳ್ತೀನಿ. ನಾನು ತಪ್ಪು ಮಾಡ್ಬಿಟ್ಟೆ, ಆದ್ರೆ ಇನ್ನು ಮುಂದೆ ಜೀವನದಲ್ಲಿ ತಪ್ಪು ಮಾಡಲ್ಲ. ನೀನು ಯಾರನ್ನ ತೋರಿಸಿದ್ರೆ ಅವನಿಗೆ ನಾನು ಒಬೀಡಿಯಂಟ್ ಆಗಿರ್ತೀನಿ. ನಾವಿಬ್ರು ಮಾತಾಡ್ಕೋತೀವಿ ಒಂದ್ಸಲ, ಆ ಹುಡುಗ ಒಪ್ಪೋದಾದ್ರೆ ಮದ್ವೆ ಆಗ್ತೀನಿ. ಯಾರಿಗೂ ನಾನು ಮೋಸ ಮಾಡೋಕೆ ಇಷ್ಟ ಇಲ್ಲ, ಸತ್ಯ ಕತೆ ಹೇಳ್ತೀನಿ ಅಂತ ಹೇಳು. ತುಂಬಾ ಒಳ್ಳೆ ಹುಡುಗರು ಇದಾರೋ ನಮ್ಮ ಕರ್ನಾಟಕದಲ್ಲಿ, ಯಾ ಒಳ್ಳೆ ಹುಡುಗರಿಗೆ ಬರ ಇಲ್ವೋ? ಇನ್ನೂ ಒಂದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಗಂಡಸರು ಇದಾರೆ ಈ ರೀತಿ ಮೋಸ ಮಾಡೋ ಅವರು, ಒಂದೋ ಎರಡೋ ಸಿಗ್ಬೋದು. ಅದು ಗಂಡಸ್ತನ ಇಲ್ದೆ ಇರೋರು ಮೋಸ ಮಾಡ್ತಾರೆ ಹಿಂಗೆ ಹೆಣ್ಣಿಗೆ. 8 ವರ್ಷನ, ಏನೋ ಒಂದ್ ತಿಂಗಳಾದ್ರೆ ಓಕೆ ಅರ್ಥ ಮಾಡ್ಕೊಂಡಿದ್ದಾನೆ ಈ ಹುಡುಗಿ ಏನೋ ಸರಿ ಇಲ್ಲ, ಬಿಟ್ಟೋಗಿದ್ದಾನೆ. 8 ವರ್ಷ ಇದ್ದು ಬಿಟ್ಟೋಗೋದು ಅದನ್ನ ತದ್ದೋದು. ಅವನಲ್ಲಿ ಗಂಡಸ್ತನ ಇದ್ರೆ ಅವನ ಹಂಗ ಮಾಡೋದಿಲ್ಲ, ಅವನ ಹೆಂಡತಿಗೂ ಅಷ್ಟೇ ಅನ್ಸೇಫ್. ಹೇಳಿವಾಗ ಮನ್ಸಿಂದ ಕಿತ್ತೋಗದಿಯ ಅವನ್ನ? ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಮಾಡ್ತೀನಿ. ಮನ್ಸಿಂದ ಕಿತ್ತೋಗದಿಯಾ ಅವನನ್ನ? ಮನ್ಸಿಂದ ತೆಗೆದು ಬಿಸಾಕ್ತಿಯ ಅವನ್ನ?
ಹಾ ಸರ್ ಮಾಡ್ತೀನಿ, ಆದ್ರೆ ಒಂದೊಂದ್ ಒಂದೊಂದ್ಸಲಿನೂ ಬರಲ್ಲ, ಯಾಕಂದ್ರೆ ನಿನ್ ಮನ್ಸಲ್ಲಿ ಅವ್ನು ಒಳ್ಳೆವನು ಅನ್ನೋದು ಇಟ್ಕೊಂಡಿದ್ಯಾ, ಅವ್ನು ಒಳ್ಳೆವನೇ ಅಲ್ಲ ಅಂತ ತಿಳಿದ ಮೇಲೆ ಇನ್ನೇನು ಇಟ್ಕೋತೀಯ ನೀನು? ಓಕೆ ಓಕೆ ಸರ್ ಆಯ್ತು. ಮತ್ತೆ ಈ ಆಡಿಯೋನ ನಾವು ಬಳಸಬಾರ್ದಲ್ಲ, ಬಳಸೋಣ. ಹತ್ತು ಜನ ನಿನ್ನಂತ ಹುಡುಗರಿಗೆ, ನಿನ್ನಂತ ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳದಂಗ ಆಗತ್ತೋ ಈ ಆಡಿಯೋ ಹಾಕೋಣ? ನಿಜ ಹೇಳು, ಮನ್ಸಿಂದ ಹೇಳು ಬಂಗಾರ. ನೀನು ನಿನ್ ಒಳ್ಳೇದಾಗ್ಲಿ ತಾಯಿ, ಯಾವ್ದಕ್ಕೂ ನಿನ್ ಮದ್ವೆ ಏನ್ ದಿವಸ ಹೇಳು ನನಗೆ, ಮದ್ವೆ ಆಗ್ತಾ ಇದೀನಿ ಸರ್ ಅಂತ ಖುಷಿ ಪಡ್ತೀನಿ. ಓಕೆ ಸರಿ ಸರ್ ಆಯ್ತು. ಹುಡುಗನ ಹತ್ರ ನೀನು ಎಷ್ಟ್ ನೀಟ್ ಆಗಿ ಮಾತಾಡು. ನೋಡಪ್ಪ, ನಾನು ಇಷ್ಟಪಟ್ಟಿದ್ದು ನಿಜ, ಆದ್ರೆ ನಾನು ಯಾವತ್ತು ತಪ್ಪು ಮಾಡಿಲ್ಲ, ಆದ್ರೆ ನಾನು ಪ್ರಾಮಾಣಿಕವಾಗಿ ಇಷ್ಟಪಟ್ಟೆ, ಅವ್ನು ಮೋಸ ಮಾಡ್ದ. ನೀನು ನಿನಗೆ ನಿಜ ಹೇಳ್ತಾ ಇದ್ದೀನಿ, ನಿನ್ನ ಪಾಸ್ಟ್ ನಾನು ಕೇಳೋದಿಲ್ಲ. ನೀನು ಮನ್ಸ ವಚಸ್ಸ ಇಷ್ಟಪಡ್ಬೇಕು, ಹಾಗಂತ ಸ್ವಲ್ಪ ಸಭ್ಯತೆ ಎಲ್ಲ ನೋಡು ಅವನಲ್ಲಿ ಮಾತಾಡು. 6 ವಾರ ಮಾತಾಡಬೇಕಾದ್ರೆ ಮಾತಾಡಿ. ಓಕೆ.